ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಎರಡೆರಡು ಹೆಸರನ್ನ ಶಿಫಾರಸು ಕೆಲವೊಂದು ಕ್ಷೇತ್ರಗಳಲ್ಲಿ ಕೇವಲ ಸಿಂಗಲ್ ಹೆಸರುಗಳನ್ನ ಶಿಫಾರಸು ಮಾಡಿರುವಂತಹದ್ದು ಸಿಂಗಲ್ ಹೆಸರುಗಳು ಎಲ್ಲೆಲ್ಲಿ ಆಗಿದೆ ಅಲ್ಲಿ ಯಾವುದೇ ರೀತಿಯ ತಲೆನೋವುಗಳು ಇಲ್ಲ ತಲೆ ಕೂಡ ಇಲ್ದಲೇ ಇರುವಂತಹದ್ದು ಕಾಂಗ್ರೆಸ್ನಲ್ಲಿ ಆದರೆ ಎಲ್ಲೆಲ್ಲಿ ಎರಡೆರಡು ಹೆಸರುಗಳು ಶಿಫಾರಸ್ ಆಗಿದೆಯೋ ಅಲ್ಲೆಲ್ಲ ಎಲ್ಲ ಕಡೆ ದೊಡ್ಡ ತಲೆನೋವಾಗಿ ಕೂಡ ಪರಿಣಮಿಸಿರುವಂತಹದ್ದು ಈ ತಲೆ ಹೇಗೆ ನಿವಾರಿಸಿಕೊಳ್ಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಬಗೆಹರಿಸಿಕೊಂಡು ಇವತ್ತಿನ ಏನು ನೂರ ಮೂವತ್ತೈದು ಸಂಭಾವ್ಯ ಪಟ್ಟಿಯ ಹೆಸರುಗಳೇನಿದೆ ಅದನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು ಈಗಾಗಲೇ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರನ್ನ ಶಿಫಾರಸನ್ನ ಮಾಡಬೇಕು ಯಾರ್ಯಾರು ಗೆಲ್ಲುವ ಅಭ್ಯರ್ಥಿಗಳು ಜೊತೆಗೆ ಗೆದ್ದು ಸೋತಿರುವಂತಹ ಅಭ್ಯರ್ಥಿಗಳು ಯಾರ್ಯಾರು ಇನ್ನು ಸೋತು ಗೆದ್ದಂತವರ ಕೆಲಸಗಳು ಏನು ಕಾರ್ಯವೈಖರಿಗಳು ಏನು ಅವರ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳೇನು ಅವರ ರಿಪೋರ್ಟ್ ಕಾರ್ಡ್ಗಳನ್ನ ಕೂಡ ಲೆಕ್ಕಾಚಾರವನ್ನ ಮಾಡೋದ್ರ ಮೂಲಕ ಸಾಕಷ್ಟು ಅಳೆದು ತೂಗಿ ಟಿಕೆಟ್ ಅನ್ನ ಈಗಾಗಲೇ ನೀಡಲಾಗಿರುವಂತಹದ್ದು ಇಲ್ಲಿ ಬಹುಮುಖ್ಯವಾಗಿ ನಾವು ಇಲ್ಲಿ ಗಮನಿಸಲೇಬೇಕಾದಂತಹ ಅಂಶ ಅಂತ ಅಂದ್ರೆ ಈಗಾಗಲೇ ಹಾಲಿ ಶಾಸಕರು ಯಾರಿರ್ತಾರೆ ಕೆಲವೊಂದಿಷ್ಟು ಹಾಲಿ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಎರಡೆರಡು ಹೆಸರುಗಳನ್ನ ಶಿಫಾರಸು ಮಾಡಲಾಗಿದೆ ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮಟ್ಟಿಗೆ ದೊಡ್ಡ ತಲೆನೋವಾಗಿ ಕೂಡ ಪರಿಣಮಿಸಿರುವಂತಹದ್ದು ಯಾಕಂತ ಅಂದ್ರೆ ಈಗ ಬೇರೆ ಪಕ್ಷಗಳು ಕೂಡ ಅವರನ್ನ ಹೈಜಾಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಇಂತಹದಕ್ಕೆ ಅವರ ಹತ್ರ ಸಹಮತದಿಂದ ಮಾತುಕತೆಗಳನ್ನ ಮಾಡಿ ಒನ್ ಟು ಒನ್ ಮಾತುಕತೆಗಳು ಕೂಡ ಇದುವರೆಗೂ ಆಗಿದೆ ಭಿನ್ನ ಮತಗಳನ್ನ ಭುಗಿಲು ಹೇಳೋದಕ್ಕೂ ಮುಂಚಿತವಾಗಿಯೇ ಶಮನಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂಧಾನ ಮಾಡೋದಕ್ಕೂ ಕೂಡ ಮುಂದಾಗಿರುವಂತಹದ್ದು ಇವತ್ತಿನ ಪಟ್ಟಿ ಬಿಡುಗಡೆಗೆ ಸಾಕಷ್ಟು ಕುತೂಹಲ ಕೂಡ ಎದುರಾಗಿದೆ ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪುತ್ತೆ ಯಾರಿಗೆಲ್ಲ ಕೋಕ್ ಕಟ್ತಾರೆ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ